ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಕುಟುಂಬವನ್ನು ಅಲಂಕರಿಸುತ್ತೇನೆ ನಿನ್ನ ಕೆಲಸವನ್ನು ಅಲಂಕರಿಸುತ್ತೇನೆ ನಿನ್ನ ಬಿಸಿನೆಸ್ ಅನ್ನು ಅಲಂಕರಿಸುತ್ತೇನೆ ನಿನ್ನ ಬಾಳನ್ನು ಅಲಂಕರಿಸುತ್ತೇನೆ ನಿನ್ನ ಜೀವನವನ್ನು ಬದಲಾಯಿಸುತ್ತೇನೆ ನೀನು ಪಟ್ಟಂತ ದುಃಖ ನೀನು ಪಟ್ಟಂತ ವೇದನೆ ನೀನು ಪಟ್ಟಂತ ಕಣ್ಣೀರು ಇದಕ್ಕ ಬದಲಾಗಿ ನಾನು ನಿನಗೆ ಶಿರೋಭೂಷಣವನ್ನು ಕೊಡುತ್ತೇನೆ ಅಲಲೂಯ ಆಮೇನ್ ಅಲಲೂಯ ಆಮೇನ್ ಎಲ್ಲರ ಜೀವನದಲ್ಲಿ ಕಷ್ಟಗಳು ದುಃಖಗಳು ನೋವುಗಳು ವೇದನೆಗಳು ಆದರೆ ಯಾರು ಯಾರಿಗೆ ಸಹಾಯ ಮಾಡಲಿಕ್ಕೆ ಆಗಲ್ಲ ಆದರೆ ಯೇಸು ಸ್ವಾಮಿ ಲೋಕಕ್ಕೆ ಏನಕ್ಕೆ ಬಂದರು ಯಾಕೆ ಬಂದರು ಅಲೆಲೂಯ ಎಂಬುದನ್ನು ಕುರಿತು ಧ್ಯಾನ ಮಾಡ್ತೇವೆ ಅದಕ್ಕೋಸ್ಕರ ಒಂದು ವಾಕ್ಯವನ್ನು ತೆಗೆದುಕೊಳ್ಳುವ ಇವತ್ತು ಸಂದೇಶದ ಆದರ ಅಲೆಲೂಯ ಆಧಾರವಾಗಿ ನಾವು ತೆಗೆದುಕೊಳ್ಳುವ ಏಷಾಯನ್ನು ಬರೆದ ಪ್ರವಾದನೆ ಗ್ರಂಥ ಆ ಅರವತ್ತೊಂದನೇ ಅಧ್ಯಾಯ ವಾಕ್ಯಗಳು ಮೂರು ಅರವತ್ತೊಂದು ಮೂರು ಏಷಾಯ ದುಃಖಿಸುವವರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಆಮೇನ್ ದೇವರು ಇವತ್ತು ನಮಗೆ ಕೊಡತಕ್ಕಂಥ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖಕ್ಕೆ ಬದಲಾಗಿ ನೋವಿಗೆ ಬದಲಾಗಿ ವೇದನೆಗೆ ಬದಲಾಗಿ ಕಣ್ಣೀರಿಗೆ ಬದಲಾಗಿ ಸಂಕಟಕ್ಕೆ ಬದಲಾಗಿ ಅಲ್ಲ ಲೂಯ್ಯ ನೀವು ಮೋಸವಾದಂಥ ಕಾರ್ಯಗಳಿಗೆ ಬದಲಾಗಿ ದೇವರು ಹೇಳ್ತಾರೆ ನಾನು ನಿನಗೆ ಭೂಷ್ಯಣವನ್ನು ಕೊಡುತ್ತೇನೆ ನಾನು ನನ್ನನ್ನು ಸೌಂದರ್ಯ ಪಡಿಸ್ತೇನೆ ನಾನು ನಿನ್ನನ್ನು ಹಂದ ಪಡಿಸ್ತೇನೆ ರೋಗಕ್ಕೆ ಬದಲಾಗಿ ಸುಖ ದರಿದ್ರಕ್ಕೆ ಬದಲಾಗಿ ನಷ್ಟಕ್ಕೆ ಬದಲಾಗಿ ಸೋಲಿಗೆ ಬದಲಾಗಿ ಬಡತನಗೆ ಬದಲಾಗಿ ಕೊರತೆಗೆ ಬದಲಾಗಿ ವೇದನೆಗೆ ಬದಲಾಗಿ ಅಸಮಾಧಾನಕ್ಕೆ ಬದಲಾಗಿ ಇದೆಲ್ಲಕ್ಕೂ ಬದಲು ನಾನು ಕೊಡುತ್ತೇನೆ ನಾನು ಬದಲು ತೀರಿಸ್ತೇನೆ ಬಂಧನಕ್ಕೆ ಬದಲಾಗಿ ದೇವರು ಹೇಳ್ತಕ್ಕಂಥ ಮಾತು ನಿನ್ನ ಬೂದಿಗೆ ಬದಲಾಗಿ ನಿನಗೆ ಶ್ರವಭೂಷಣ ನೀನು ಪಟ್ಟಂಥ ದುಃಖಕ್ಕೆ ನೀನು ಪಟ್ಟಂಥ ವೇದನೆಗೆ ಅಥವಾ ನೀನು ಈಗಲೂ ಪಡ್ತಿರ್ತಕ್ಕಂಥ ದುಃಖ ನಿನ್ನ ಹೃದಯದಲ್ಲಿ ಅನೇಕ ನೋವುಗಳು ನಿನ್ನ ಕುಟುಂಬದಲ್ಲಿ ಅನೇಕ ಕಷ್ಟಗಳು ಈ ವೇದನೆಗೋಸ್ಕರ ಈ ವೇದನೆ ಅನ್ನತಕ್ಕಂಥ ಬೂದಿಯನ್ನ ಬದಲಾವಣೆ ಮಾಡಿ ನಾನು ನಿನ್ನನ್ನು ಸಿಂಗರಿಸುತ್ತೇನೆ ನಾನು ನಿನ್ನನ್ನು ಅಲಂಕರಿಸುತ್ತೇನೆ ಹಾಗಾದರೆ ಯೇಸು ಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆ ಯಾಕೆ ಬಂದರು ನನ್ನನ್ನು ಅಲಂಕರಿಸಲು ನಿನ್ನನ್ನು ಅಲಂಕರಿಸಲು ಅಲ್ಲ ಲೂಯ್ಯ ಆಮೆ ನಮಗೆ ಅಲಂಕಾರ ಇಲ್ಲ ಈ ಕಷ್ಟ ಸಾಲ ನೋವು ಇದರಲ್ಲಿ ಅಲಂಕಾರ ಇಲ್ಲ ಇದರಲ್ಲಿ ಸಂತೋಷ ಇಲ್ಲ ಇದರಲ್ಲಿ ನೆಮ್ಮದಿ ಇಲ್ಲ ಇದರಲ್ಲಿ ಸಮಾಧಾನ ಇಲ್ಲ ದೇವರು ಹೇಳ್ತಾ ಇದ್ದಾರೆ ಈ ಬೂದಿಯನ್ನು ಬದಲಾವಣೆ ಮಾಡ್ತೇನೆ ಈ ಬೂದಿ ಎಲ್ಲ ಕಷ್ಟಗಳನ್ನ ಬೂದಿ ಅಂತ ಇಟ್ಕೊಳ್ಳಿ ಅಲೆ ಲೂಯ್ಯ ಆ ವಾಕ್ಯ ಹೇಳ್ತೇವೆ ಈ ಬೂದಿಗೆ ಬದಲಾಗಿ ದುಃಖಕ್ಕೆ ಬದಲಾಗಿ ನೋವಿಗೆ ಬದಲಾಗಿ ನೀನು ಮೋಸ ಓದೆಯಲ್ಲ ಯಾರನ್ನೋ ನಂಬಿ ಮೋಸ ಓದೆಯಲ್ಲ ಅದಕ್ಕೆ ಬದಲಾಗಿ ನಾನು ನಿನಗೆ ಸಿಂಗಾರವನ್ನು ಕೊಡುತ್ತೇನೆ ನಾನು ನಿನಗೆ ಆನಂದವನ್ನು ಕೊಡುತ್ತೇನೆ ನಾನು ನಿನಗೆ ಶಿರೋಭೂಷಣವನ್ನು ಕೊಡುತ್ತೇನೆ ಎಂಬುದಾಗಿ ದೇವರ ವಾಗ್ದಾನ ಕರಗಳನ್ನು ತಟ್ಟಿ ಕರ್ತನ ಪಡಿಸುವ ಅಲೆ ಲೂಯ್ಯ ಆಮೆ ಅಲೆ ಲೂಯ್ಯ ಆಮೆ ದೇವರೇ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಸಿಂಗಾರ ಪಡಿಸ್ತೇನೆ ಅಲೆಲೂಯ ಆಮೇಲೆ ಹಲೇ ದೇವರ ವಾಗ್ದಾನ ನಾನು ನಿಮಗೆ ಶಿರೋಭೂಷಣವನ್ನು ಕೊಡುತ್ತೇನೆ ಹಲೇ ಲೂಯ್ಯ ಆದಿಕಾಂಡದಲ್ಲಿ ನೀವು ಗಮನಿಸುವುದಾದರೆ ಒಂದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದರೆ ಭೂಮಿ ಕ್ರಮವಿಲ್ಲದೆ ಭೂಮಿ ಕ್ರಮವಿಲ್ಲದೆ ಹಾಳಾಗಿತ್ತು ಅಲ್ಲಿ ಕ್ರಮನೇ ಇಲ್ಲ ಅಲ್ಲಿ ಕತ್ತಲು ಕವಿದಿತ್ತು ದೇವರು ಏನು ಮಾಡಿದ್ರು ದೇವರು ಆ ಕ್ರಮವಿಲ್ಲದನ್ನ ಕ್ರಮಪಡಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದು ಕ್ರಮವಿಲ್ಲ ನಿಮ್ಮ ಕುಟುಂಬದಲ್ಲಿ ಯಾವುದು ಕ್ರಮವಿಲ್ಲ ಯಾವುದು ಸರಿಯಾಗಿಲ್ಲ ಯಾವುದು ದಿಣ್ಣೆ ಹಳ್ಳ ಯಾವುದು ಸರಿ ಇರಲಿಲ್ಲ ಸರಿ ಇಲ್ಲದೆ ಇರತಕ್ಕಂಥದ್ದನ್ನು ಅಂದವಿಲ್ಲದೇ ಇರತಕ್ಕಂಥದನ್ನ ನಾನು ಅಂದವನ್ನಾಗಿ ಮಾಡುತ್ತೇನೆ ಅಲ್ಲೂಯ್ಯ ನೋಡಿ ಆಕಾಶ ಅಲ್ಲಿ ಆ ಒಂದನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ ಅಲ್ಲಿ ಯಾವುದು ಕ್ರಮವಿಲ್ಲ ಹಾಗಾಗಿ ದೇವರು ಏನ್ಮಾಡ್ತಿದ್ದಾರೆ ಅದಕ್ಕೆ ಅಲಂಕಾರ ಮಾಡ್ತಾ ಇದ್ದಾರೆ ಆಕಾಶ ಬರಿದಾಗಿತ್ತು ಆಕಾಶ ಬರಿದಾದ ಆಕಾಶವನ್ನೇ ಉಂಟು ಮಾಡಿ ಅದಕ್ಕೆ ಒಂದು ಸೂರ್ಯನಿಟ್ಟು ಅಲ್ಲಿ ಒಂದು ಚಂದ್ರನನಿಟ್ಟು ಅಲ್ಲಿ ನಕ್ಷತ್ರಗಳನ್ನಿಟ್ಟು ಭೂಮಿಯಲ್ಲಿ ದೇವರು ತೋಟವನ್ನು ಉಂಟು ಮಾಡಿ ಆ ತೋಟದಲ್ಲಿ ಮರ ಅದರಲ್ಲಿ ಗಿಡ ಅದರಲ್ಲಿ ನೀರು ಅದರಲ್ಲಿ ಮನುಷ್ಯ ಎಲ್ಲವನ್ನು ಇಟ್ಟು ದೇವರು ಅಲಂಕಾರ ಪಡಿಸಿದರು ಬರಿದಾದ ಲೋಕ ಬರಿದಾದ ಭೂಮಿ ಬರಿದಾದ ಜಾಗ ಬರಿದಾದ ಬಿಸಿನೆಸ್ಸು ನಿನ್ನ ಕುಟುಂಬ ಬರಿದಾಗಿದೆಯಾ ನಿನ್ನ ಕೆಲಸಗಳು ಬರಿದಾಗಿದೆಯಾ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಕುಟುಂಬವನ್ನು ಅಲಂಕರಿಸುತ್ತೇನೆ ನಿನ್ನ ಕೆಲಸವನ್ನು ಅಲಂಕರಿಸುತ್ತೇನೆ ನಿನ್ನ ಬಿಸಿನೆಸ್ ಅನ್ನು ಅಲಂಕರಿಸುತ್ತೇನೆ ನಿನ್ನ ಬಾಳನ್ನು ಅಲಂಕರಿಸುತ್ತೇನೆ ನಿನ್ನ ಜೀವನವನ್ನು ಬದಲಾಯಿಸುತ್ತೇನೆ ನೀನು ಪಟ್ಟಂಥ ದುಃಖ ನೀನು ಪಟ್ಟಂಥ ವೇದನೆ ನೀನು ಪಟ್ಟಂತ ಕಣ್ಣೀರು ಇದಕ್ಕೆ ಬದಲಾಗಿ ನಾನು ನಿನಗೆ ಶಿರೋಭೂಷಣವನ್ನು ಕೊಡುತ್ತೇನೆ ದೇವರು ಹೇಳ್ತಕ್ಕಂಥ ಮಾತು ಹಾಗಾಗಿ ಹೇಳ್ತಾರೆ ಆರಂಭದಲ್ಲೇ ದೇವರು ಹೇಳಿದ್ದಾರೆ ನಾನು ನೋಡಿ ಭೂಮಿ ಅದು ಬರಿದಾಗಿದೆ ಕತ್ತಲು ಎಲ್ಲಿ ಕತ್ತಲಿದೆ ನಿನ್ನ ಬಾಳಿನಲ್ಲಿ ಯಾವ ರಂಗದಲ್ಲಿ ಯಾವ ಮೂಲೆಯಲ್ಲಿ ಕತ್ತಲಿದೆ ಬಿಸ್ನೆಸ್ ಅಲ್ಲಿ ಕತ್ತಲಿದೆಯಾ ನಿನ್ನ ಕುಟುಂಬದಲ್ಲಿ ಕತ್ತಲಿದೆಯಾ ನಿನ್ನ ಮನದ ಆಳದಲ್ಲಿ ಕತ್ತಲಿದೆಯಾ ಇನ್ನೊಬ್ಬರ ಬಳಿ ಹೇಳಿಕೊಳ್ಳಲು ಆಗದಂತಹ ಕತ್ತಲು ನಿನ್ನನ್ನು ಕವಿದಿದೆಯಾ ಹಲೂಯಾ ನಿನ್ನ ಕತ್ತಲು ನಿನ್ನ ತೆಗಿಯುತ್ತೇನೆ ನಿನ್ನ ಕಷ್ಟವನ್ನು ತೆಗಿಯುತ್ತೇನೆ ನಿನ್ನ ದುಃಖವನ್ನು ನಿನ್ನ ತೆಗೀತೇನೆ ನಿನ್ನ ಕಣ್ಣೀರಿನ ನಿನ್ನನ್ನು ತೆಗಿತೇನೆ ತೆಗೆದು ತೆಗೆದು ಅಕ್ಕಿ ನಾನು ನಿನಗೆ ಶಿರೋಭೂಷಣವನ್ನು ಕೊಡುತ್ತೇನೆ ನಿನ್ನನ್ನು ಅಲಂಕರಿಸುತ್ತೇನೆ ಹಾಲ ಲೂಯ್ಯ ಹೇಗೆ ಆದಿ ಕಾಂಡದಲ್ಲಿ ದೇವರು ಆ ತೋಟವನ್ನು ಅಲಂಕರಿಸಿದರು ಅದೇ ರೀತಿ ಹೇಳ್ತಿದ್ದಾರೆ ನಿಮ್ಮ ಪ್ರತಿಯೊಬ್ಬರ ಬಾಲನ ನಾನು ಅಲಂಕರಿಸುತ್ತೇನೆ ನಂಬಿಕೆ ಇದ್ರೆ ಕರಗಳನ್ನು ತಟ್ಟಿ ಕತ್ತನ ಮಯಪಡಿಸಿರಿ ಹೇಳ್ತಿದ್ದಾರೆ ಹಾಲೆ ಲೂಯ್ಯ ಹಾಮೆ ಬರಿದಾದ ಲೋಕ ಬರಿದಾದ ಭೂಮಿ ಈ ಬರಿದಾದ ಭೂಮಿಯನ್ನೇ ನಾನು ಅಲಂಕರಿಸುವಾಗ ನನ್ನ ಸಾರೂಪದಲ್ಲಿ ಉಂಟು ಮಾಡಿರ್ತಕ್ಕಂಥ ನಿನ್ನನ್ನು ನನ್ನನ್ನು ದೇವರು ಅಲಂಕರಿಸುವುದಿಲ್ಲವೇ ಚೆನ್ನಾಗಿ ನಂಬಿಕೆ ಇದೆ ನಂಬಿಕೆಯವರನ್ನು ಹಾಲಲ್ಲೂಯ್ಯ ಹೇಳಿ ನೋಡುವ ಹಾಲಲುಯ್ಯ ದೇವರು ಹೇಳ್ತಾರೆ ನಾನು ನಿನ್ನನ್ನು ಅಲಂಕರಿಸುತ್ತೇನೆ ಕಾಂಡದಲ್ಲಿ ಬಹಳ ರಮ್ಯವಾಗಿ ಚಿತ್ರೀಕರಣವನ್ನು ದೇವರು ಮಾಡಿದ್ದಾರೆ ಏನೂ ಇಲ್ಲದಂಥ ಭೂಮಿಯನ್ನು ದೇವರು ಅಲಂಕರಿಸಿದರು ಹಲಲೂಯ್ಯ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಕೂಡ ಅಲಂಕರಿಸುತ್ತೇನೆ ನಿನ್ನನ್ನು ಕೂಡ ಅಲಂಕರಿಸುತ್ತೇನೆ ಹಲೆಲೂಯ ಆಮೆ ಆ ರೂತಳನ್ನು ದೇವರು ಅಲಂಕರಿಸಿದಳು ಗಂಡ ತೀರೋಗಿದ್ದ ಹಲೊಯ್ಯ ಆಮೆ ಯೌವ್ವನದ ವಯಸ್ಸಿನಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದರು ಮನೆ ಇಲ್ಲ ಮಠ ಇಲ್ಲ ಕೆಲಸ ಇಲ್ಲ ಗಂಡ ಇಲ್ಲ ಏನೂ ಇಲ್ಲ ಆದರೆ ಅವರು ಬೆಥೆಲೆಗೆ ತಿರುಗಿ ಬಂದಾಗ ದೇವರು ಮತ್ತೆ ಆ ರೂತಳನ್ನ ಅಲಂಕರಿಸ್ತಾ ಇದ್ದಾಳೆ ಏನನ್ನು ಕಳ್ಕೊಂಡಿದ್ಲು ಮನೆ ಇರಲಿಲ್ಲ ಉಳ್ಕೊಳ್ಳಿಕ್ಕೆ ದೇವರು ಮನೆಯನ್ನು ಕೊಟ್ಟು ಅಲಂಕರಿಸ್ತಾ ಇದ್ದಾರೆ ಹಾಕ್ಕೊಳ್ಳಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಬಟ್ಟೆ ಇಲ್ಲ ದೇವರು ಬಟ್ಟೆಯನ್ನು ಕೊಟ್ಟು ಅಲಂಕರಿಸ್ತಾ ಇದ್ದಾರೆ ಅದು ಮಾತ್ರವಲ್ಲ ಗಂಡ ತೀರೋಗಿದ್ದ ಬೋವಾಸ್ ಎಂಬ ಅನ್ನೋ ವ್ಯಕ್ತಿಯನ್ನು ಕೊಟ್ಟು ದೇವರು ಮತ್ತೆ ಆಕೆಯ ಬಾಳನ್ನ ತಿರುಗಿ ನಿನ್ನ ನಷ್ಟಕ್ಕೆ ಬದಲಾಗಿ ನಿನ್ನ ದುಃಖಕ್ಕೆ ಬದಲಾಗಿ ನೀನು ಏನನ್ನು ನಿನಗೆ ಬದಲಾಗಿ ನಾನು ಕೊಡುತ್ತೇನೆ ಅದೇ ರೀತಿ ರೂತಳಿಗೆ ದೇವರು ಶಿರೋಭೂಷಣವನ್ನು ಕೊಟ್ಟು ಕಳ್ಕೊಂಡಂಥ ಎಲ್ಲವನ್ನ ದೇವರು ಹಿಂದೆ ಕೊಟ್ಟು ಹೇಗೆ ರೂತಳನ್ನು ಗಣಪಡಿಸಿದಳು ಅದೇ ದೇವರು ಹೇಳ್ತಿದ್ದಾರೆ ನಾನು ನಿನ್ನನ್ನು ಕೂಡ ಅಲಂಕರಿಸುತ್ತೇನೆ ಎಲ್ಲವನ್ನು ಕಳ್ಕೊಂಡಿದವಳಾಗಿ ಹಿಂದೆ ಬಂದಳು ಪ್ರಿಯರೇ ಎಲ್ಲ ಈ ಅಲಂಕಾರವನ್ನು ಹೊಂದ್ಕೊಳ್ಳಿಕ್ಕೆ ಒಂದೇ ಒಂದು ಏನು ಗೊತ್ತಾ ದೇವರ ಕಡೆ ತಿರುಗು ಅಷ್ಟೇ ಬೇರೆ ಏನೂ ಇಲ್ಲ ಎಲ್ಲಿ ತಿರುಗಬೇಕು ನೀವೇ ನೋಡ್ಕೊಳ್ಳಿ ಹಲೆಲೂಯ ಆಮೆ ರೂತುಳು ನವೋಮಿ ತಿರುಗಿ ಬಂದಳು ನವೋಮಿಯನ್ನು ದೇವರ ಅಲಂಕರಿಸಿದಳು ಎಲ್ಲರೂ ಹೇಳಿದ್ರು ಈಕೆ ನಿರ್ಗತಿಗಳು ಹಲಲುಯ್ಯ ಮಾರಾ ನನ್ನ ನವಮಿ ಅಂತ ಕರಿಬೇಡಿ ನನ್ನನ್ನು ಮಾರಾ ಕರಿ ಅಂತ ಹೇಳಿದರು ಆದರೆ ರೂತುಳ ಮುಖಾಂತರ ಒಂದು ಮಗುವನ್ನು ಕೊಟ್ಟಾಗ ಆ ಊರಿನ ಗ್ರಾಮದವರು ಏನು ಹೇಳಿದ್ರು ಗೊತ್ತಾ ನವೋಮಿಗೆ ಮಗು ಹುಟ್ಟಿದೆ ಸಿಂಗಾರ ಪಡಿಸಿದರು ಅಲಂಕಾರ ಪಡಿಸಿದರು ಇವತ್ತು ದೇವರು ಹೇಳ್ತಿದ್ದಾರೆ ನೀನು ನನ್ನ ಬಳಿಗೆ ತಿರುಗಿದಾಗ ನೀವು ಎಲ್ಲಿ ತಿರುಗಬೇಕು ಅಲ್ಲಿ ತಿರುಗಿರಿ ದೇವ್ರು ಹೇಳ್ತಾರೆ ನಾನು ಅಲಂಕರಿಸುತ್ತೇನೆ ನಿನ್ನ ಕುಟುಂಬದಲ್ಲಿ ನಿನ್ನ ಕಾರ್ಯದಲ್ಲಿ ನಿನ್ನ ಬಿಸ್ನೆಸ್ನಲ್ಲಿ ನಿನ್ನ ವ್ಯವಹಾರದಲ್ಲಿ ನಿನ್ನ ಆತ್ಮೀಕ ಜೀವಿತದಲ್ಲಿ ಆಗಿರ್ಬೋದು ಪ್ರತಿಯೊಂದು ಕಾರ್ಯದಲ್ಲಿ ನಿನಗೆ ಎಲ್ಲಿ ಆಶೀರ್ವಾದ ಬೇಕು ಎಲ್ಲಿ ದೇವ್ನನ್ನು ಅಲಂಕರಿಸಬೇಕು ದೇವ್ರು ಹೇಳ್ತಾರೆ ತಿರುಗು ನನ್ನ ಬಳಿಗೆ ಬಾ ಸಾಕು ನಾನು ನಿನ್ನ ಬದಲಾವಣೆ ಮಾಡ್ತೇನೆ ಬೇರೆ ಕಾರ್ಯನೇ ಇಲ್ಲ ಅಲ್ಲೂ ಹಾಗೆ ಹೇಳ್ತಾರೆ ಬೂದಿಗೆ ಬದಲಾಗಿ ಶಿರೋಭೂಷಣ ಯೇಸು ಸ್ವಾಮಿ ಯಾಕೆ ಬಂದರು ನಮ್ಮನ್ನು ಅಲಂಕರಿಸಲಿಕ್ಕೆ ಅಲೆ ನಿಮ್ಮ ಬಾಳಿನಲ್ಲಿ ಯಾವುದು ದುಃಖ ಯಾವುದು ವೇದನೆ ಯಾವುದು ಕಣ್ಣೀರು ಯಾವುದು ಅದನ್ನು ದೇವರು ಇವತ್ತು ಬದಲಾವಣೆ ಮಾಡ್ತಾರೆ ನಿಮಗೆ ನಂಬಿಕೆ ಇದೆಯಾ ನನಗೆ ನಂಬಿಕೆ ಇದೆ ಅಂತೀರಿ ನಂಬಿಕೆ ಇದ್ದರೆ ಒಂದು ಅಲೆಲೂಯ ಹೇಳಿ ನೋಡುವ ಹಾಲೆ ದೇವರು ಹೇಳ್ತಾರೆ ನಿನ್ನ ಬೂದಿ ಯಾವುದರಲ್ಲಿ ನಾಚಿಕೆ ಗೀಡಾಗಿದೆಯಾ ಯಾವುದರಲ್ಲಿ ಬಿದ್ದೋಗಿದೆಯಾ ದೇವರು ಬಹಳ ಸ್ಪಷ್ಟವಾಗಿ ಅಲ್ಲಿ ತಿಳಿಸಿದ್ದಾರೆ ಅಲೆ ಯಾತ್ರಿಕರು ಹೋಗಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಇನ್ನೊಂದು ವ್ಯಕ್ತಿಯನ್ನು ಓಟೆದಲ್ಲಿ ಹಾಕಿರ್ತಾನೆ ಲೂಕನ ಬರೆದ ಶುಭ ಸಂದೇಶ ಹತ್ರಲ್ಲಿ ಮೂವತ್ತ್ ಮೂರು ಓದುವುದನ್ನು ಗಮನಿಸುವ ಮೂವತ್ತೆರಡರಿಂದಾನೇ ಓದುವ ಅದೇ ರೀತಿಯಾಗಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರಿಯಾಗಿ ಹೋದನು ಆದರೆ ಒಬ್ಬ ಸಮರಿಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು ಇಲ್ಲಿ ಒಬ್ಬ ವ್ಯಕ್ತಿ ಸೈತಾನಿಂದ ದುಷ್ಟದಿಂದ ಸಾಲದಿಂದ ಮೋಸದಿಂದ ವಂಚಿತನಾಗಿದ್ದಾನೆ ಯಾತ್ರೆಯಲ್ಲಿ ಆತ್ಮಿಕ ಯಾತ್ರೆಯಲ್ಲಿ ಬಿಸ್ನೆಸ್ನ ಯಾತ್ರೆಯಲ್ಲಿ ಕೆಲಸದ ಯಾತ್ರೆಯಲ್ಲಿ ವಂಚಿತನಾಗಿದ್ದಾನೆ ಕಳ್ಳ ಅವನ ತಿರ್ತಕ್ಕಂಥ ಎಲ್ಲವನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ ನಿನ್ನ ಆರೋಗ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ದಾನ ನಿನ್ನ ಹಣವನ್ನು ಕಿತ್ಕೊಂಡ್ಬಿಟ್ಟಿದ್ದಾನ ನಿನ್ನ ಜೀವನದಲ್ಲಿ ಲಾಸ್ ಆಗಿದೆಯಾ ನಿನಗೆ ನಡೀಲಿಕ್ಕೆ ಆಗ್ತಾ ಇಲ್ವಾ ಇವನಿಗೆ ಜೀವವಾಗಿ ಅಲ್ಲಿ ಬಿಟ್ಬಿಟ್ಟಿದ್ದಾನೆ ನಡೀಲಿಕ್ಕೆ ಆಗ್ತಾ ಇಲ್ಲ ಮೇಲೆ ಹೇಳಲಿಕ್ಕೆ ಆಗ್ತಾ ಇಲ್ಲ ರಕ್ತ ಸುರಿತಾ ಇದೆ ವೇದನೆಗೆ ಒಳಗಾಗಿದೆಯಾ ದುಃಖಕ್ಕೆ ಒಳಗಾಗಿದೆಯಾ ಕಣ್ಣೀರಿಗೆ ಒಳಗಾಗಿದೆಯಾ ಯಾರಿಂದ ಅಲ್ಲಿ ಪಟ್ಟಿದೆಯಾ ನಿನ್ನ ಬಿಸ್ನೆಸ್ ಅಲ್ಲಿ ಮುಂದೆ ಹೋಗ್ತಾ ಇಲ್ವಾ ನಿನ್ನ ಕುಟುಂಬದಲ್ಲಿ ದುಃಖನಾ ನಿನ್ನ ಫ್ಯಾಮಿಲಿಯಲ್ಲಿ ವೇದನೆನಾ ಯಾವುದೇ ಕಾರ್ಯಗಳಿಂದ ವಂಚಿಸಲ್ಪಟ್ಟಿದೆಯಾ ನಿನಗೆ ಸಹಾಯ ಮಾಡೋರು ಯಾರೂ ಇಲ್ವಾ ಅವನನ್ನು ನೋಡಲಿಕ್ಕೆ ಅವನಲ್ಲಿ ಯಾವ ಅಂದವೂ ಇಲ್ಲ ಸಾಲ ಅವನನ್ನು ಒಡೆದಾಕಿದೆ ವ್ಯಾಧಿ ಅವನನ್ನು ಹೊಡೆದಾಕಿದೆ ಸ್ನೇಹಿತರವನನ್ನು ಹೊಡೆದಾಕಿದ್ದಾರೆ ದುಃಖ ಅವನನ್ನು ಹೊಡೆದಾಕಿದೆ ಮೇಲೆ ಹೇಳಲಿಕ್ಕೆ ಇಲ್ಲ ಮೇಲೆ ಹೇಳಲಿಕ್ಕಾಗ್ತಾ ಇಲ್ಲ ನಿಮ್ಮಲ್ಲಿ ಅನೇಕರಿಗೆ ಆ ರೀತಿ ಕಷ್ಟದಲ್ಲಿ ಇರ್ಬೋದು ಅಥವಾ ನೋವಿನಲ್ಲಿ ಇರ್ಬೋದು ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ನಾನು ಕೆಳಗೆ ಬಿದ್ದುಬಿಟ್ಟಿದ್ದೇನೆ ನನ್ನನ್ನು ಮೇಲೆ ಎತ್ತವರು ಯಾರಿದ್ದಾರೆ ನನ್ನನ್ನು ಗುಣಪಡಿಸುವರು ಯಾರಿದ್ದಾರೆ ನನ್ನನ್ನು ಸಂತೈಸುವವರು ಯಾರಿದ್ದಾರೆ ನಾನು ಒಬ್ಬಟ್ಟಿಗನಾಗಿದ್ದೇನೆ ನಾನು ವಂಚಿಸಲ್ಪಟ್ಟಿದ್ದೇನೆ ನಾನು ಮೋಸವಾಗಿದ್ದೇನೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮಾರ್ಗದಲ್ಲಿ ಬಿದ್ದಿದ್ದೇನೆ ನೋಡಿದಂಥ ಇಬ್ಬರು ಹಾಗೇ ಹೋಗ್ತಾ ಇದ್ದಾರೆ ಇವನ ವೇದನೆ ರಕ್ತ ಸುರಿತಾ ಇದೆ ದಿನದಿಂದ ದಿನಕ್ಕೆ ವೇದನೆ ಸಹಾಯ ಮಾಡೋರು ಯಾರೂ ಇಲ್ಲ ರಕ್ತ ಹರಿತಾ ಇದೆ ಸಾಲದಿಂದ ಸಾಲ ನೋವಿನ ಮೇಲೆ ನೋವು ದುಃಖದ ಮೇಲೆ ದುಃಖ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಯಾರು ಬರ್ತಾ ಇದ್ದಾರೆ ಸಾಮಾರಿದವನು ಬರ್ತಾ ಇದ್ದಾರೆ ಅವರು ಯಾರು ಯೇಸುಸ್ವಾಮಿ ಸ್ವಾಮಿ ಬಂದು ಅವನನ್ನು ಕಂಡು ಅವನನ್ನು ಕಲೀಕರಿಸಿ ಅವನ ಹತ್ತಿರಕ್ಕೆ ಬಂದು ಅವನ ಗಾಯಗಳಿಗೆ ಎಣ್ಣೆ ಹಾಕಿ ಅವನ ಗಾಯಗಳಿಗೆ ದ್ರಾಕ್ಷರಸವನ್ನು ಸುರಿದು ಅವನ ಗಾಯವನ್ನು ಕಟ್ಟಿ ಸ್ವಂತ ವಾಹನದ ಮೇಲೆ ಕೂರಿಸಿ ಛತ್ರಕ್ಕೆ ತೆಗೆದುಕೊಂಡು ಛತ್ರದಲ್ಲಿ ಬಿಟ್ಟು ನೋಡಿ ಏನು ಮಾಡ್ತಾ ಅಲಂಕರಿಸ್ತಾ ಇದ್ದಾರೆ ಅವನಿಗೆ ಅಲಂಕಾರನೇ ಇಲ್ಲ ಅವನಿಗೆ ನಡೀಲಿಕ್ಕೆ ಇಲ್ಲ ರಕ್ತ ಸುರಿಸ್ತಾ ಇದೆ ಎಲ್ಲರೂ ಕೈ ಬಿಟ್ಟಿದ್ದಾರೆ ಸ್ವಾಮಿ ಬಂದವನ ಎತ್ತುತ್ತಾ ಇದ್ದಾರೆ ಬಾಮಗನೆ ಬಾ ಬಾಮಗ ನೀನು ಯಾಕೆ ಅಳ್ತಾ ಇದ್ದೀಯಾ ನೀನು ಯಾವುದ್ರಲ್ಲಿ ನೋವಾಗಿದೆಯಾ ಯಾಕೆ ನಿನಗೆ ದುಃಖ ಎಲ್ಲರೂ ನಿನ್ನ ಕೈಬಿಟ್ರಾ ನಿನ್ನ ಕುಟುಂಬದ ಕೈ ಕೈಬಿಟ್ರ ನಿನ್ನ ಮನೆಯವರು ನಿನ್ನ ಕೈಬಿಟ್ರಾ ನಿನ್ನ ತಂದೆ ನಿನ್ನ ಕೈಬಿಟ್ರಾ ನಿನ್ನ ಸ್ನೇಹಿತರು ನಿನ್ನ ಕೈ ಬಿಟ್ರಾ ನಿನ್ನ ಕೈ ಬಿಡಲ್ಲ ನಾನು ನಿನ್ನ ಕೈ ಬಿಡಲ್ಲ ಒರೆಸ್ತಾ ಇದ್ದಾರೆ ಗಾಯವನ್ನು ಒರೆಸ್ತಾ ಇದ್ದಾರೆ ಗಾಯಕ್ಕೆ ಒರೆಸ್ತಾ ಇದ್ದಾರೆ ಬಂದು ಕಂಡು ಇವತ್ತು ದೇವನನ್ನು ಕಾಣ್ತಾ ಇದ್ದಾರೆ ನಿನ್ನ ದುಃಖ ಏನು ನಿನ್ನ ನೋವು ಏನು ದೇವರು ಕಾಣ್ತಾ ಇದ್ದಾರೆ ದೇವರು ನೋಡ್ತಾ ಇದ್ದಾರೆ ಈ ವಾಕ್ಯಗಳು ನಿನ್ನ ಸಂದಿಸ್ತಾ ಇದೆ ದೇವರ ಪವಿತ್ರಾತ್ಮನ ಕೃಪೆ ನಿನ್ನ ಜೊತೆ ಮಾತಾಡ್ತಾ ಇದೆ ನಿನಗೋಸ್ಕರ ತಂಗಿ ನಿನ್ನ ಬಾಳನ್ನು ಕತ್ತರ ಬದಲಾವಣೆ ಮಾಡಲು ಬಂದಿದ್ದಾರೆ ನಿನ್ನ ಪರಿಸ್ಥಿತಿಯನ್ನ ನಿನ್ನ ದುಃಖವನ್ನ ನಿನ್ನ ನೋವನ್ನ ನಿನ್ನ ವೇದನೆಯನ್ನ ಬದಲಾವಣೆ ಮಾಡಲಿಕ್ಕೆ ಬಂದಿದ್ದಾರೆ ಬೂದಿಗೆ ಬದಲಾಗಿ ಶಿರೋಭೂಷಣ ಅವನ ಬಾಳು ದುಃಖ ಅವನನ್ನು ಕಂಡು ಕಾಣದೆ ಅನೇಕರು ಹೋಗ್ತಾ ಇದ್ದಾರೆ ನಿಮ್ಮ ಪರಿಸ್ಥಿತಿಯನ್ನು ಕಂಡು ಇಂದು ಅನೇಕರು ದೂರ ಹೋಗ್ತಾ ಇರ್ಬೋದು ಆದರೆ ಏಸು ಹಾಗೆ ಹೋಗೋದಿಲ್ಲ ಅಲ್ಲೆಲೂಯ ಎರಡು ವ್ಯಕ್ತಿಗಳನ್ನು ಕಂಡು ಓರೆಯಾಗಿ ಹೋದರು ಆದರೆ ಏಸು ಹೋಗಲೇ ಇಲ್ಲ ಅವನು ಮಾಡಿದರು ಕಂಡು ಬಂದು ಕನಿಕರಿಸಿದರು ಕನಿಕರಿಸಿದರು ಮಗ ಅಳಬೇಡ ಮಗಳೇ ಅಳಬೇಡ ಅವನ ಮೈಯಲ್ಲಿ ಗಾಯವನ್ನೆಲ್ಲ ಒರೆಸಿದರು ನಿನ್ನ ಗಾಯ ಯಾವುದು ಸಾಲನ ನಿನ್ನ ಗಾಯ ಯಾವುದು ನೋವಾ ನಿನ್ನ ಗಾಯ ಯಾವುದು ಒಂಟಿತನನ ನಿನ್ನ ಗಾಯ ಯಾವುದು ಅಯ್ಯೋ ಈ ಅವಮಾನ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ಈ ವೇದ ನನ್ನನ್ನು ಬಿಟ್ಟು ಹೋಗ್ತಿಲ್ಲ ಆ ಯಾವುದು ನಿನ್ನ ಗಾಯ ದೇವರು ಆ ಗಾಯದ ಮೇಲೆ ಕನಿಕರ ಪಡ್ತಾ ಇದ್ದಾರೆ ಮಗ ನಿನ್ನೆಲ್ಲ ಬಿಟ್ಟು ಹೋಗ್ಬಿಟ್ರ ಮಗಳೇ ನಿನ್ನೆಲ್ಲಾ ಬಿಟ್ಟು ಹೋಗ್ಬಿಟ್ರ ನಿನಗೆ ಸಹಾಯ ಮಾಡೋರು ಯಾರೂ ಇಲ್ವಾ ಕನಿಕೆರ ಪಡ್ತಾ ಇದ್ದಾರೆ ನಿನ್ನ ಸಮಸ್ಯೆಗೆ ದೇವರು ಕಣಿಕೆರ ಪಡ್ತಾ ಇದ್ದಾರೆ ನಿನ್ನ ವ್ಯಾಧಿಗೋಸ್ಕರ ದೇವರು ಕಣಿಕೆರ ಪಡ್ತಿದ್ದಾರೆ ನಿನ್ನ ಸಾಲಕ್ಕೋಸ್ಕರ ದೇವರು ಕಣಿಕೆರ ಪಡ್ತಾ ಇದ್ದಾರೆ ನಿನ್ನನ್ನು ನೋಡಿ ಪಡ್ತಾ ಪಡ್ತಿದ್ದಾರೆ ನಿನ್ನನ್ನು ಅಲಂಕರಿಸಲಿಕ್ಕೆ ನಾನೇ ಬಂದಿದ್ದೇನೆ ನಾನೇ ಇಳಿದು ಬಂದಿದ್ದೇನೆ ಪರಲೋಕದಿಂದ ಇಳಿದು ಬಂದಿದ್ದೇನೆ ಸ್ವರ್ಗದಿಂದ ಇಳಿದು ಬಂದಿದ್ದೇನೆ ನನ್ನ ಜಾಗವನ್ನು ಬಿಟ್ಟು ನನ್ನ ಸಿಂಹಾಸನವನ್ನು ಬಿಟ್ಟು ನಿನ್ನನ್ನು ಸಿಂಗರಿಸಲಿಕ್ಕೆ ಬಂದಿದ್ದೇನೆ